ಕನ್ನಡದ ಸಣ್ಣ ಕಥಾ ಪ್ರಕಾರದೊಳಗ ಕಥೆಗಾರ್ತಿಯರ ಸಂಖ್ಯೆ ಬಹಳ ಗಣನೀಯ ಅಂತಾನೆ ಹೇಳಬೇಕು ಅವರೊಳಗೂ ಈ ಶೈಲಿಯ ಹೊಸ ನಾವಿನ್ಯವನ್ನ ಅಥವಾ ವಸ್ತುವಿನ ಅನ್ಕೋಬಹುದು ವಸ್ತುವಿನಲ್ಲಿ ಹೊಸ ನಾವಿನ್ಯವನ್ನ ಮತ್ತು ಅದರ ನಿರೂಪಣೆಯಲ್ಲಿ ಹೊಸ ತಂತ್ರ ವಿಧಾನವನ್ನ ರೂಪಿಸಿಕೊಂಡವರು ಇನ್ನೂ ಕಡಿಮೆ ಆ ಕಡಿಮೆಯ ಜನರಲ್ಲಿನೇ ಒಬ್ಬರಾಗಿ ನಮಗೆ ಇವತ್ತು ಶ್ರೀಮತಿ ಭಾಗೀರಥಿ ಹೆಗಡೆ ಅವರು ಎದ್ದು ಕಾಣಿಸ್ತಾರೆ ಶ್ರೀಮತಿ ಭಾಗೀರಥಿ ಹೆಗಡೆ ಅವರು 80ರ ದಶಕದೊಳಗ ಸಣ್ಣ ಕಥೆ ಬರೆಯೋಕ ಶುರು ಮಾಡಿ 82 ರೊಳಗ ತಮ್ಮ ಪ್ರಥಮ ಕಥಾ ಸಂಕಲನ ಅದರ ಹೆಸರು ಸ್ವೀಕಾರ ಅಂತ ಅದನ್ನ ಪ್ರಕಟಿಸಿ ಆಮೇಲೆ 1991 ರೊಳಗ ಎರಡನೇ ಸಂಕಲನ ಅರ್ಥಾನದನ್ನ ಪ್ರಕಟಿಸಿ ಕಥಾ ಕ್ಷೇತ್ರದಲ್ಲಿ ಇವತ್ತು ಬಹಳ ಪ್ರಮುಖವಾದ ಹೆಸರನ್ನ ಮಾಡಾರ ಅನ್ನೋದು ಸುಳ್ಳಲ್ಲ ನಾನು ಸಂಪ್ರದಾಯದ ಹಾಡಿನಿಂದ ಕವಿತೆಗೆ ಮತ್ತು ಕವಿತೆಯಿಂದ ಸಣ್ಣ ಕಥೆಗೆ ಬರವಣಿಗೆಯಲ್ಲಿ ಬರ್ತಿ ಹೊಂದಿದವಳು ನಂತರ ಇದಕ್ಕೆ ಪ್ರೇರಣೆ ಅಂದ್ರೆ ಬಹುಶಃ ನಮ್ಮ ಜಿಲ್ಲೆಯ ನಮ್ಮ ಹಳ್ಳಿಯ ಕಾಡು ಮೇಡುಗಳು ಇರಬಹುದು ನದಿ ಹಳ್ಳಗಳು ಇರಬಹುದು ಅಥವಾ ನಮ್ಮ ಜನರ ಜೀವನ ಪದ್ಧತಿ ಇರಬಹುದು ಸುಖ ದುಃಖಗಳು ಇವೆಲ್ಲವೂ ಇದ್ದಿರಬಹುದು ಹಾಗೆ ನಮ್ಮ ತಾಯಿಯಿಂದಲೂ ಬಂದಿದೆ ಪ್ರೇರಣೆ ನಮ್ಮ ತಾಯಿ ಮತ್ತು ನಮ್ಮ ಅಣ್ಣ ನಮ್ಮ ತಾಯಿ ಸಂಪ್ರದಾಯದ ಹಾಡುಗಳನ್ನು ಬರೆಯುತ್ತಿದ್ದರು ಮತ್ತು ನಮ್ಮ ಅಣ್ಣ ಕವಿತೆಗಳನ್ನು ಬರೆಯುತ್ತಿದ್ದರು ಅವರೆಲ್ಲರ ಒಂದು ಪ್ರೇರಣೆಯಿಂದಾಗಿ ನನ್ನಲ್ಲಿ ಈ ಸಾಹಿತ್ಯಕ ಪ್ರವೃತ್ತಿ ಬಂದಿರಬಹುದು ಒಟ್ಟಾರೆ ಭಾಗೀರಥಿ ಹೆಗಡೆಯವರ ಸಾಹಿತ್ಯವನ್ನು ನಾವು ನೋಡುವಾಗ ಅವರ ಸಾಹಿತ್ಯದ ವಸ್ತುವಿನ ಆಯ್ಕೆಯ ವೈವಿಧ್ಯ ಮತ್ತು ಅದನ್ನು ನಿರೂಪಿಸುವ ಹೊಸ ಶೈಲಿಯ ಒಂದು ಸ್ಪರ್ಶ ನಮ್ಮ ಮನಸ್ಸನ್ನು ಬಹಳ ಮುಖ್ಯವಾಗಿ ಸೆಳೆತ ಅವರು ಆಯ್ಕೆ ಮಾಡಿಕೊಳ್ಳುವಂತ ವಸ್ತು ಕೂಡ ಅಷ್ಟೇ ಅಪರೂಪದ್ದು ಅದು ಸಾಮಾಜಿಕ ಇರಬಹುದು ಇಲ್ಲ ಧಾರ್ಮಿಕ ಇರಬಹುದು ಇಲ್ಲ ವೈಯಕ್ತಿಕ ಇರಬಹುದು ಯಾವುದನ್ನು ಎತ್ತಿಕೊಂಡರೂ ಕೂಡ ಭಾಗೀರಥಿಯವರ ಒಂದು ತಾರ್ಕಿಕವಾದ ಒಂದು ವೈಚಾರಿಕ ಪ್ರಜ್ಞೆಯುಳ್ಳ ನೆಲೆಗಟ್ಟನ್ನು ನಾವಲ್ಲಿ ಖಂಡಿತವಾಗಿ ನೋಡ್ತೀವಿ ಅವರ ಅನೇಕ ಪಾತ್ರಗಳು ಜೀವನವನ್ನು ಅದರ ಸವಾಲುಗಳನ್ನು ಬಹಳ ದಿಟ್ಟವಾಗಿ ಸ್ವೀಕಾರ ಮಾಡಿದಂಥವರು ಈಗಲೂ ಕೂಡ ನಾವು ಇಲ್ಲಿ ಪ್ರಸ್ತುತಪಡಿಸುವಂಥ ಕಥೆ ಅವರ ಎರಡನೇ ಸಂಕಲನ ಅರ್ಥದಿಂದ ಆಯ್ಕೆ ಮಾಡಿಕೊಂಡದ್ದು ಅದರ ಹೆಸರು ಹೊಳೆಯ ಹಾದಿಯಲ್ಲಿ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ವಿಷ್ಣು ಗುರುರ್ದೇವೋ ಗುರುರ್ದೇವೋ ಮಹೇಶ್ವರಃ ಮಹೇಶ್ವರಃ ಲೋ ಇವತ್ತಿಗೆ ಅಭ್ಯಾಸ ಸಾಕಣ್ಣ ಒಂದು ಒಗಟ್ ಕೇಳ್ತೀನಿ ಉತ್ತರ ಹೇಳ್ತೀಯಾ ಓ ಒಂದು ಆಡತ್ತೆ ಒಂದು ಓಡತ್ತೆ ಇನ್ನೊಂದು ಕೂತ್ಕೊಂಡು ನೋಡತ್ತೆ ಏನ್ ಹೇಳು ನೋಡಣ್ಣ ಆಡೋದ್ ಮಗು ಓಡೋದ್ ಗಾಡಿ ನೋಡೋದು ತಾಯಿ ಸರಿನಾ ವಾರೇ ವಾ ನೀನು ವಿಶ್ವೇಶ್ವರಯ್ಯನ ಮೊಮ್ಮಗ ಕಣ ಒಂಚೂರು ತಲೆ ಖರ್ಚು ಮಾಡಬಾರ್ದಾ ತಲೆ ಇರೋದೆ ಇಷ್ಟ ಸಣ್ಣ ಇನ್ನು ಅದನ್ನ ಖರ್ಚು ಮಾಡ್ಬಿಟ್ರೆ ನಂಗ್ ಬೇಡ್ವಾ ಸರಿ ಆಡೋದ್ ಮಂಗ ಓಡೋದ್ ಜಿಂಕೆ ಮಲ್ಕೊಂಡ್ ನೋಡೋದ್ ಎಮ್ಮೆ ಸರಿನಾ ಹ್ಮ್ ಒಂದೇ ಒಂದ್ ತಪ್ಪು ಮಲ್ಕೊಂಡ್ ನೋಡೋದು ನೀನ್ ಬೇಕಾದ್ರು ಆಗ್ಬೋದು ಎಮ್ಮೆ ಬೇಕಾದ್ರು ಆಗ್ಬೋದು ನೀನ್ ಈಗೆಲ್ಲ ನನ್ನ ಹಾಸ್ಯ ಮಾಡ್ತೀಯ ಅಭ್ಯಾಸನೇ ಮಾಡೋಣ ಗುರುರ್ಬ್ರಹ್ಮ ಗುರುರ್ಬ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಗುರುದೇವೋ ಗುರುದೇವೋ ಮಹೇಶ್ವರ ಮಹೇಶ್ವರ ಅಭ್ಯಾಸ ಸಾಕು ಹೊರಡಿ ಆಡೋದು ಮನಸ್ಸು ಓಡೋದು ಕಾಲ ನೋಡೋದು ಭಗವಂತ ಯಾಕಾಗಬಾರದು ಇವತ್ತು ಯಾಕೋ ಹುಚ್ಚುಚ್ಚು ಆಲೋಚನೆಗಳು ಇಷ್ಟು ದಿನ ಸರ್ದಿರುಡೆ ಕಾಲ ತಳ್ತಾ ಇದ್ದ ನಾನು ಜೂಲಿ ಭೇಟಿಯಾದ ನಂತರ ನಿಜವಾದ ಅರ್ಥದಲ್ಲಿ ಆತ್ಮಶೋಧನೆ ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಅವಳು ಅಂದ್ರೆ ಬದುಕಿನ ಕನ್ನಡಿ ನಾನು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇನು ಅಂತ ಸತ್ಯನ ಎಷ್ಟು ನಿಷ್ಠುರವಾಗಿ ತೋರಿಸ್ಬಿಟ್ಲು ದಯವಿಟ್ಟು ನನಗೊಂದು ವಿಚಾರ ಸ್ಪಷ್ಟಪಡಿಸ್ತೀರಾ ಮೋಕ್ಷ ಸಾಧನೆ ಹೆಸರಿನಲ್ಲಿ ಕೈ ಸಿಗೋ ಆನಂದನ ಬೇಡ ಅನ್ನೋದು
ಪರಲೋಕ ಚಿಂತೆಲಿ ಇಹಲೋಕದಿಂದ ಓಡೋದು ಶುದ್ಧ ಪಲಾಯಮಾದ ಆತ್ಮವಂಚನೆ ಅನ್ಸಲ್ವ. ಬದುಕನ್ನ ಅದು ಇದ್ದಾಗೆ ಸ್ವೀಕರಿಸಿ ಸಾರ್ಥಕತೆ ಕಂಡ್ಕೋಬೇಕು ಅನ್ನೋದು ನನ್ನ ವಾದ. ನೀನು ಬ್ರಹ್ಮಚರ್ಯನ್ನ ಮೋಕ್ಷವನ್ನ ಬಹಳ ಹಗುರವಾಗಿ ತಿಳ್ಕೊಂಡಿದ್ದೀಯ. ಸಾಧನೆ ಅನ್ನೋದು ಹುಡುಗಾಟಿಕೆ ಅಲ್ಲ, ಅದು ನಿನ್ನ ಕೈಲಿ ಆಗೋದಿಲ್ಲ ಬಿಡು. ನನ್ನ ನೋಡಿ, ನನ್ನ ಈ ಕಣ್ಣುಗಳಿಗೆ ಎಟ್ಕೋ ಸತ್ಯಕ್ಕಿಂತ, ನನ್ನ ಈ ಕೈಗಳಿಗೆ ಎಟ್ಕೋ ಸಾಧನೆಗಿಂತ ಹೆಚ್ಚಿಂದೇನು ಬೇಡ ನನಗೆ. ನಾವು ಅನುಭವಿಸೋ ಪ್ರತಿಯೊಂದರಲ್ಲೂ ಭಗವಂತ ಇಲ್ವಾ? ಹೇಳಿ. ನಮ್ಮೊಳಗಿರೋದನ್ನ ಹುಡುಕೊಂಡು ನಮ್ಮಿಂದ ನಾವೇ ದೂರ ಆಗೋದನ್ನ ಸಾಧನೆ ಅಂತ ಕರಿತೀರಾ ನೀವು? ಭಗವಂತ ಕೊಟ್ಟ ಬದುಕಿಗೆ ದೂರ ಆಗಿ ಹೋಗೋದನ್ನ ಜ್ಞಾನ ಅಂತ ಕರಿತೀರಾ? ನನಗೆ ಅರ್ಥ ಆಗಲ್ಲ. ನೀವು ಕಳ್ಕೊಂಡದ್ದೇನು, ನಾನು ಪಡ್ಕೊಂಡದ್ದೇನು? ಅಂದ್ರೆ ನೀನು ಹೇಳೋದು ಮೋಕ್ಷ ಸಾಧನೆಗಿಂತ ಅಲ್ಪ ಸುಖನೇ ಮುಖ್ಯ ಅಂತೀಯ? ನಿಮ್ಮ ಹಾಗೆ ನಾನು ನನ್ನೊಳಗಿರೋ ಪಂಚಭೂತಗಳನ್ನ ಬಲವಂತವಾಗಿ ಕೊಂದ್ಕೊಳ್ಳಲ್ಲ ಅಷ್ಟೇ. ಅಗ್ನಿ ಹಾಗೆ ಉರಿತೀನಿ, ಮಳೆ ಹಾಗೆ ತಣ್ಣಗಿರ್ತೀನಿ, ಗಾಳಿ ಹಾಗೆ ಸ್ವತಂತ್ರವಾಗಿರ್ತೀನಿ, ಪೃಥ್ವಿ ಹಾಗೆ ಅರಳ್ತೀನಿ, ಆಕಾಶದ ಹಾಗೆ ಎಲ್ಲಾನು ತಬ್ಬಿಕೊಂಡು ಹರಡ್ಕೋತೀನಿ. ಇದೆಲ್ಲ ನಿಮಗೆ ಅಲ್ಪ ಅಂತ ಕಾಣುತ್ತ? ಇಲ್ಲ ಜುಲಿ, ಅನ್ಸೋಲ್ಲ, ಅಲ್ಪ ಅನ್ಸೋಲ್ಲ. ಆದರೆ ಹಾಗೆ ಅನ್ಕೋಬೇಕಾಗಿರೋ ಅನಿವಾರ್ಯತೆ ಇದೆ ನನಗೆ. ನಿಮ್ಮ ಸನ್ಯಾಸದ ಈ 20 ವರ್ಷಗಳನ್ನ ಹಿಂತಿರುಗಿ ನೋಡಿದಾಗ ನೀವು ಬದುಕಿದ್ರಿ ಅನ್ನೋದಕ್ಕೆ ಒಂದೇ ಒಂದು ಗುರ್ತಿದೆಯಾ? ಒಂದೇ ಒಂದು ನೆನಪು. ಬದುಕಿರೋದಕ್ಕೂ ಬರೀ ಉಸಿರಾಡ್ತಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ಲ? ಮನೆಯಲ್ಲಿನ ಬಡತನ, ಹುಡುಕ ತಂದೆ, ರೋಗಿಷ್ಟ ತಾಯಿ, ಮೈ ತುಂಬಾ ಯೌವನ ತುಂಬಿಕೊಂಡಿರೋ ಮದುವೆಯಾಗದ ತಂಗಿಯರು, ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನನಗೆ ಇದಕ್ಕಿಂತ ಉತ್ತಮವಾದ ದಾರಿ ಕಾಣಲಿಲ್ಲ ಜುಲಿ. ಹೊಟ್ಟೆ ಚಿಂತೆ ಕಳೆದರೆ ಸಾಕು ಅಂತ ಸಂಸ್ಕೃತ ಪಾಠಶಾಲೆ ಸೇರಿದೆ. ಆಮೇಲೆ ಈ ಮಠದ ಉತ್ತರಾಧಿಕಾರಿಯಾಗಿ ಆಯ್ಕೆ ಆದಾಗ ಅದನ್ನು ಪರಮಧನ್ಯತೆಯಿಂದ ಒಪ್ಕೊಂಡೆ. ಕೊನೆಗೂ ಬಿಡುಗಡೆ ಸಿಕ್ತಲ್ಲ ಅಂತ ಅಂದ್ಕೊಂಡೆ. ಮಾಣಭಾರ ಹೊತ್ತಿಗೆಗಳನ್ನು ಬಾಯ್ಪಾಠ ಮಾಡೋದೇ ನನ್ನ ಬದುಕು ಅಂದ್ಕೊಂಡೆ. ಆದರೆ ದೈಹಿಕವಾಗಿ ಬಿಡುಗಡೆ ಸಿಕ್ತು ಅಂತ ಅನಿಸಿದ್ರು ಹೀಗೆ ಮಾನಸಿಕವಾಗಿ ಬಂಧಿಯಾಗಿರ್ತೀನಿ ಅಂತ ನನಗನ್ಸಿರ್ಲಿಲ್ಲ. ಬಂಧನ ಶಿಕ್ಷೆ ಅನ್ಸೋದು ಅದನ್ನ ಪ್ರತಿಭಟನೆಯಲ್ಲಿ ಒಪ್ಕೊಂಡಾಗ ಮಾತ್ರ. ಪ್ರತಿಯೊಂದನ್ನ ತೊಡೋದಕ್ಕೆ ಕಳ್ಚ್ಕೊಳ್ಳೋದಕ್ಕೆ ಒಂದು ಗಟ್ಟಿ ನಿರ್ಧಾರದ ಅವಶ್ಯಕತೆ ಇರುತ್ತೆ. ತಿಂಗಳಾನ್ಗಟ್ಲೆ ಕೂಡಿ ಕಳೆದು ಗುಣಿಸಿ ತಗೊಂಡಂತ ನಿರ್ಧಾರ ಅಲ್ಲ, ಸ್ಪಾಟ್ ಡಿಸಿಷನ್, ಆ ಒಂದು ಕ್ಷಣದ ದಿಟ್ಟ ನಿರ್ಧಾರ ಮಾತ್ರ. ಜುಲಿ, 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 ಜುಲಿ. ಶ್ರೀಗಳೇ, ಏನು ಪೂಜೆಗೆ ಅಣಿಯಾಗಿದೆ? ಸರಿ ನಡಿ ಬಂದೆ. ಪೂರ್ಣಚಂದ್ರ. ಶ್ರೀಗಳೇ, ನೀನು ನಮ್ಮ ಮಠಕ್ಕೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ನೀನು ಯಾವಾಗಲೂ ಅನ್ಯಮನಸ್ಕನಾಗೇ ಇರ್ತೀಯ, ಜೊತೆಗೆ ಮಠದ ಆಚಾರ ವಿಚಾರಗಳಲ್ಲಿ ಆಸಕ್ತಿ ವಹಿಸ್ತಾ ಇಲ್ಲ, ಏಕೆ ಪೂರ್ಣಚಂದ್ರ? ಪೂರ್ಣಚಂದ್ರ, ಇವತ್ತಾದರೂ ಮನಸ್ಸು ಬಿಚ್ಚಿ ಮಾತಾಡು. ನಮ್ಮ ಬದುಕು ಎಂಥದ್ದು ಅಂತ ಒಮ್ಮೊಮ್ಮೆ ಯೋಚಿಸ್ತೇನೆ ಶ್ರೀಗಳೇ. ಮನಸ್ಸು ಮೈಗಳನ್ನು ದಂಡಿಸಿ ಗೊತ್ತಿಲ್ಲದ ಮೋಕ್ಷಕ್ಕಾಗಿ ನಮ್ಮ ಕಣ್ಣೆದುರಿಗಿನ ಬದುಕನ್ನು ಅನರ್ಥಗೊಳಿಸುತ್ತಿದ್ದೇವೆ ಎಂದು ಒಮ್ಮೊಮ್ಮೆ ಅನಿಸುತ್ತುಂಟು. ಶ್ರೀಗಳು ಕ್ಷಮಿಸಬೇಕು. ಹಾಗಾದರೆ ನಿನಗಿಷ್ಟವಿಲ್ಲದೇ ಇರೋ ಈ ಮಠಕ್ಕೆ ಯಾಕೆ ಬಂದೆ ಪೂರ್ಣಚಂದ್ರ? ಅದು ಅಪರಾಧ ಅಲ್ವೇ? ನಾನು ಚಿಕ್ಕವನಾಗಿದ್ದಾಗ ವಾಸಿಯಾಗದ ಕಾಯಿಲೆಯೊಂದು ಬಂತಂತೆ. ನನ್ನ ತಂದೆ ತಾಯಿಗಳು ನನ್ನ ಕಾಯಿಲೆ ಗುಣವಾದರೆ ನನ್ನನ್ನು ಈ ಮಠಕ್ಕೆ ಒಪ್ಪಿಸುತ್ತೇನೆಂದು ಹರಕೆ ಹೊತ್ತರಂತೆ. ನಾನು ಬದುಕುಳಿದೆ, ನಂತರ ನನ್ನನ್ನು ಈ ಮಠಕ್ಕೆ ಒಪ್ಪಿಸಿದರು. ಒಮ್ಮೊಮ್ಮೆ ಯೋಚಿಸುತ್ತೇನೆ ನಾನು ಅಂದೇ ಸಹಾಯ ಬಾರದಿತ್ತೇ ಎಂದು, ಈ ನಿಸ್ಸತ್ವ ಬದುಕು ಬದುಕಲು ನಾನೇಕೆ ಬದುಕುಳಿದೆ ಎಂದು. ಶ್ರೀಗಳು ಕ್ಷಮಿಸಬೇಕು. ಪೂರ್ಣಚಂದ್ರ, ನೀನಿಲ್ಲಿ ಮಾಡ್ತಾ ಇರೋ ದೇವರ ಸೇವೆ ನಿನಗೆ ಆತ್ಮತೃಪ್ತಿ ನೀಡ್ತಾ ಇವೆ.
ನಿಜ ಹೇಳಿ ಶ್ರೀಗಳೇ. ಸಂಕೋಚ ಬೇಡ, ಹೇಳು. ಆತ್ಮ ಯಾವುದು, ಪರಮಾತ್ಮ ಯಾವುದು ಅನ್ನೋ ಹುಡುಕಾಟದಲ್ಲಿ ಜೀವನವೆಲ್ಲ ಕಳೆಯುವ ನಮಗೆ ಶಾಂತಿ ಎಲ್ಲಿ ಸಿಗುತ್ತೆ? ಶ್ರೀಗಳು ಕ್ಷಮಿಸಬೇಕು. ನೀನು ನಡೆ, ನಾನು ಮಡಿಧರಿಸಿ ಬರುತ್ತೇನೆ. ಓಹ್, ಮೋಕ್ಷ ಸಾಧನೆಗೆ ಹೊರಟ ಪ್ರತಿಯೊಬ್ಬರಿಗೂ ಇದು ಬಂಧನ ಅಂತ ಯಾಕೆ ಅನ್ನಿಸ್ಬೇಕು? ಏನಿದು ಬದುಕಿನ ಸೆಳೆತ? ಯಾರು ಅಣ್ಣ? ತಂಗಿ. ಅಯ್ಯೋ ದೇವ್ರೆ, ಇವಳು ನಾನು ಒಳಗುಟ್ಟಿದ್ದ ತಂಗಿ. ಇವಳು ಅಂದ್ಕೊಂಡಷ್ಟೇ ಸುಲಭವಾಗಿ ನಾನು ಇವಾಗ ಅಣ್ಣನಾಗಿದ್ದರೆ? ಹೇಳ್ತಾಯಿ ಮೇಲೆ ನೀನು ಕಷ್ಟ ಏನು ಅಂತ ಹೇಳಮ್ಮ. ಏನಿದ್ರು ಹೇಳು, ನಾನು ನೋಡ್ಕೋತೀನಿ. ನನ್ನ ಗುರುತು ಸಿಗ್ಲಿಲ್ವಾ? ನೀನ್ ಸನ್ಯಾಸಿ ಆದ ಮಾತ್ರಕ್ಕೆ ನಾನು ನಿನ್ ತಂಗಿ ಅಲ್ವಾ? ನಿನಗೂ ಒಂದು ಸಲನು ನಾವೆಲ್ಲ ಹೇಗಿರ್ಬೋದು ಅಂತ ನೆನಪಾಗ್ಲಿಲ್ವಾ? ಸನ್ಯಾಸಿಗೆ ಸಂಬಂಧ ನೆನಪು ಏನೂ ಇರೋದಿಲ್ಲಮ್ಮ. ಹಾಗಂದ್ರೇನು? ಮನೆ ಹಿರಿ ಮಗನಾಗಿ ಕಷ್ಟಕ್ಕೆ ಹೆದರಿ ಓಡ್ ಬಂದ್ಬಿಟ್ಟೆ. ಆಪ್ತಿಗಾಗಿ ದುಃಖಿಸ್ಬೇಕಾಗಿಲ್ಲ, ಅವ್ರಿಗೆ ತ್ಯಾಗ ಮಾಡಬೇಕಾಗಿಲ್ಲ. ಸನ್ಯಾಸಿ ಅಂತೆ, ಸನ್ಯಾಸ ಅಂತೆ, ಹಿಂಗಿದೆಲ್ಲ ಬೇಕಿತ್ತ? ಮನೆ ಜೊತೆಲಿ ಹುಟ್ಟಿದವರು ಎಲ್ಲ ಹಾಳಾಗೋಯ್ತು. ಅದನ್ನು ಸರಿಪಡಿಸೋ ಬರದಲ್ಲಿ ನನ್ನ ದಾರಿ ಎಂದೋ ತಪ್ಪೋಯ್ತು. ಒಂದೇ ಒಂದ್ಸಲ ಬೇಕೋ ಬೇಡವಾಗೋ ಹಟ್ಟಿ ದಾರಿ ಹಿಡಿದ್ರೆ ಆಯ್ತಲ್ಲ. ತಮ್ಮ ಕೀರ್ತಿ ಕೇಳಿ ಮಹಾಸ್ವಾಮಿಗಳ ಬಳಿಗೆ ಬಂದೆ. ಯಾಕಿಂತ ಗೊತ್ತಾ? ಈಗ ನನಗೆ ಉಳಿದಿರೋದು ಇದೊಂದೇ ಕೊಡಿ. ಇದು ಸರಿದಾಗೆ ಬಾಡ್ದಾಗೆ ಅನುಗ್ರಹಿಸಬೇಕು. ನನ್ನ ಕರ್ತವ್ಯ ನಾನು ಮರೆತಿದ್ದು ತಪ್ಪು. ಮುಗಿಲು ಮುಟ್ಟದೆ ಹೋದ್ರು ಮನುಷ್ಯ ಮಿತಿಯನ್ನಾದರೂ ತಲುಪಬೇಕು. ಜೂಲಿ ಹೇಳಿದ ಹಾಗೆ ಗಾಳಿ, ನೀರು, ಬಿಸಿಲು ಹೀರಿ ಬದುಕೋದೇ ಸತ್ಯ. ಅದೇ ಸಾಧನೆ, ಅದೇ ಮೋಕ್ಷ. ನಡೆಯಮ್ಮ, ನಾನು ನಿಮ್ಮ ಜೊತೆಗೆ ಬರ್ತೇನೆ. ಉಸಿರಿರೋ ತನಕ ಸಾಧ್ಯವಾದಷ್ಟು ಬದುಕು. ನಿಜವಾದ ಅರ್ಥದಲ್ಲಿ ಯಾವ ಸೋಗು ಆತ್ಮವಂಚನೆ ಇಲ್ಲ. ಕಷ್ಟ ಹಂಚ್ಕೊಳ್ಳೋದ್ರಲ್ಲಿ ಒಬ್ಬರಿಗಿಂತ ಇಬ್ಬರು ವಾಸಿ ಅಲ್ಲ. ಬಾ ಹೋಗ. ಮನುಷ್ಯ ಜೀವನದಲ್ಲಿ ತಾಯಿಯಾದವಳಿಗೆ ಸಂಸಾರವನ್ನು ಬಿಡೋದು ಕಷ್ಟ, ತಂದೆಯಾದವನಿಗೆ ಬಿಟ್ಟು ಹೋಗೋದು ಸುಲಭ. ನಮ್ಮ ಮಹನೀಯರುಗಳು ಅಂದರೆ ಪುರುಷರು ಸನ್ಯಾಸವನ್ನು ಎಷ್ಟು ವೈಭವೀಕರಿಸುತ್ತಾರೆ ಮತ್ತು ಅದು ಎಷ್ಟು ಅಸಂಬದ್ಧ ಆಗಿರುತ್ತದೆ ಅನ್ನೋದರ ಒಂದು ಮುಖ್ಯ ಧಾರೆಯನ್ನು ಇಟ್ಟುಕೊಂಡು ಇಲ್ಲಿ ಈ ಕಥೆಯನ್ನು ಬರೆದಿದ್ದೇನೆ. ಹೈದರಾಬಾದ್ ಕರ್ನಾಟಕದ ಸಾಹಿತ್ಯ ಕ್ಷೇತ್ರದೊಳಗೆ ಶ್ರೀಮತಿ ಗೀತಾ ನಾಗಭೂಷಣ ಅವರದು ಬಹಳ ಪರಿಚಿತವಾದ ಮತ್ತು ಅಷ್ಟೇ ಗಮನಾರ್ಹವಾದ ಹೆಸರು. ಅವರು ಬರೆಯಲು ಪ್ರಾರಂಭ ಮಾಡಿದಾಗ ಅದು ಒಬ್ಬ ದಲಿತ ಹೆಣ್ಣು ಮಗಳಾಗಿ ಬರವಣಿಗೆ ಕ್ಷೇತ್ರಕ್ಕೆ ಕಾಲಿಟ್ಟಾಗ ಅವರನ್ನು ಹಿಂದಕ್ಕೆ ಎಳೆದವರೆ ಭಾಳ ಜನ. ಆದರೂ ಅದನ್ನೆಲ್ಲ ಮೀರಿ ಇವತ್ತು ಒಂದು ಗಟ್ಟಿ ಸ್ಥಾನವನ್ನು ಅವರು ಪಡೆದುಕೊಂಡಿದ್ದಾರೆ. ಅಲ್ಲದೆ ಅವರು ಕಲಬುರಗಿಯ ನೆಲದ ಆಡುಭಾಷೆಯ ಆ ಶಕ್ತಿಯನ್ನು, ಆ ಸೌಂದರ್ಯವನ್ನು ಮೊಟ್ಟ ಮೊದಲಿಗೆ ಕನ್ನಡ ಸಾಹಿತ್ಯಕ್ಕೆ ಪರಿಚಯ ಮಾಡಿಕೊಟ್ಟವರಲ್ಲಿ ಎದ್ದು ಕಾಣುವಂಥವರು. ಅವರ ಹಸಿಮಾಂಸ ಮತ್ತು ಹದ್ದುಗಳು ಕಾದಂಬರಿ ಪ್ರಕಟಾದ ಕಾಲಕ್ಕೆ ಅದರ ದಾರುಣವಾದ ವಸ್ತು ಮತ್ತು ಅದರ ಪ್ರಖರವಾದ ಭಾಷೆಯಿಂದಾಗಿ
ಅನೇಕ ಸಾಹಿತ್ಯ ಆಸಕ್ತರು ತಲ್ಲಣಗೊಂಡಿದ್ದು ಕೂಡ ಅಷ್ಟೇ ನಿಜ. ಹೆಚ್ಚಾಗಿ ಅವರು ಸ್ತ್ರೀವಾದಿ ಕಥೆಗಾರ್ತಿ ಅಥವಾ ಕದಂಬರಿಗಾರ್ತಿ ಅಂತ ನಾವು ಅನ್ಕೊಂಡ್ರು ಕೂಡ ಅವರ ಪ್ರತಿಯೊಬ್ಬ ನಾಯಕಿ ಕೂಡ ಬಹಳ ಉಚ್ಛೃಂಖಲವಾದ ಒಂದು ಜೀವನ ಪ್ರೀತಿಯನ್ನು ಆರ್ದ್ರವಾದ ಒಂದು ಮನಸ್ಸನ್ನು ಜೀವನದಲ್ಲಿ ಉತ್ಸಾಹವನ್ನು ಗಟ್ಟಿತನವನ್ನು ಇಟ್ಟುಕೊಂಡವರು. ಅಂಥ ಒಂದು ನಾಯಕಿಯ ಸುತ್ತ ಹೆಣದ ಒಂದು ಕತೆ ಸತ್ತ ಹೆಣ್ಣಿನ ಸುತ್ತ. ಇದು 1991 ಪ್ರಕಟವಾದ ಅವರ ಜ್ವಲಂತ ಕಥಾಸಂಕಲನದಿಂದ ನಾವು ಆಯ್ಕೆ ಮಾಡಿಕೊಂಡದ್ದು. ಅರೆ, ಇವ್ರು ಲೇಖಕಿ ಅಲ್ವಾ ಮೇಡಮ್? ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವು ಲೇಖಕಿ ಅಲ್ವಾ? ಮೊನ್ನೆ ತಾನೇ ನಿಮ್ ಲೇಖನ ವಾರಪತ್ರಿಕೆಯಲ್ಲಿ ಓದ್ದೆ, ಇವತ್ತು ಸಾಕ್ಷಾತ್ ನೋಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಕ್ಕೆ ಸಾಕಷ್ಟು ಪುರಾವೆಗಳಿಲ್ಲ. ಎಸ್, ದಟ್ಸ್ ಮೀ ಅನ್ಫಾರ್ಚುನೇಟ್ಲಿ. ಕಾಕತಾಳಿಯ, ಒಬ್ಬ ಲೇಖಕಿಗೆ ಇರಬೇಕಾ ಸಮಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ ಎರಡೂ ಚೆನ್ನಾಗಿದೆ. ಹಾಗಂತಾನೆ ನನಗೆ ನಿಮ್ ಲೇಖನಗಳು ಬಹಳ ಹಿಡಿಸುತ್ತೆ. ಥ್ಯಾಂಕ್ಸ್. ತಂಪರ್ಚಿಯ, ಚತುಷ್ಕೋಟಿ ಕನ್ನಡಿಗರಲ್ಲಿ ಒಬ್ಳು, ನಿಮ್ ಅಭಿಮಾನಿ, ಹೆಸರು ಲಕ್ಷ್ಮಿ ಅಂತ. ಇಲ್ಲ, ಮಿಲ್ ಕಾಲೋನಿ ನಲ್ಲಿ ಮನೆ ಇರೋದು, ಗವರ್ಮೆಂಟ್ ಸ್ಕೂಲ್ನಲ್ಲಿ ಪಾಠ ಹೇಳೋ ಕೆಲಸ. ನನ್ ಬಗ್ಗೆ ಹೇಗ್ ಗೊತ್ತಾಯ್ತು ಅಂತನ? ಮೊನ್ನೆ ಒಂದ್ ಮ್ಯಾಗಝಿನ್ ಅಲ್ಲಿ ನಿಮ್ ಭಾವಚಿತ್ರ ಜೊತೆ ಕತೆ ಓದ್ದೆ. ಕತೆ ಓದಿದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತಾನೂ ಇತ್ತು. ಫಾರ್ಚುನೇಟ್ಲಿ ನನ್ನ ಆಸೆ ನೆರವೇರ್ತು. ನೌ ವಿ ಆರ್ ಆಲ್ಮೋಸ್ಟ್ ನೇಬರ್ಸ್ ಅಲ್ವಾ? ತುಂಬಾ ಫ್ಲ್ಯಾಟರ್ ಮಾಡ್ತಿದ್ದೀರಾ. ನನ್ ಮಾತು ಹಾಗನ್ನಿಸ್ತಾ ಮೇಡಮ್, ತೊಂದ್ರೆ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬಂದು ಒಂದು ಕಪ್ ಕಾಫಿ ತಗೋಬೋದಲ್ಲ, ಈ ಅಭಿಮಾನಿಗೂ ಖುಷಿ ಆಗತ್ತೆ. ಐ ರಾದರ್ ವೆಲ್ಕಮ್ ದ ಐಡಿಯಾ, ನಡೀರಿ. ಏನೇ ಹೇಳು ಲಕ್ಷ್ಮಿ, ಹಳೆ ಕಾಲದ ಮನೆಗಳಿಗಿರೋ ಲುಕ್ ಹೊಸ ಮಾದರಿ ಮನೆಗಳು ಬರೋದಿಲ್ಲ. ಈ ತರದ ಮನೆಗಳಿಗೆ ಒಳಗ್ ಕಾಲಿದ ತಕ್ಷಣ ಪರಿಸರ ಒಂಥರ ಆತ್ಮೀಯ ಆಗ್ಬಿಡುತ್ತೆ. ಎಷ್ಟೇ ಆದ್ರೂ ಲೇಖಕಿ ಕಣ್ಣುಗಳಲ್ವಾ. ನಾನು ನಿಮ್ಗೆ ಎಷ್ಟೊಂದು ಗ್ರೇಟ್ಫುಲ್. ಯಾಕೆ ಗೊತ್ತಾ, ನಿಮ್ ಪರಿಚಯ ಆದ್ಮೇಲೆ ನನ್ನಲ್ಲೇ ಒಂಥರ ಶಾಂತಿ ಇದೆ. ಮನ್ಸಿಗೆ ಅನ್ಸಿದ್ದನ್ನ ಇದ್ದ ಹಾಗೆ ನಮ್ಮ ಆತ್ಮೀಯರಲ್ಲಿ ಹೇಳ್ಕೊಂಡ್ರೆ ಅದು ಅನೇಕ ಸುಖಗಳಲ್ಲಿ ಒಂದಲ್ವಾ? ಏನು ಕಾವ್ಯಮಯವಾಗಿ ಮಾತಾಡ್ತಿದ್ಯಾ? ನೀ ಮಾತಾಡೋದು ನೋಡಿದ್ರೆ ನೀನೇ ಯಾಕೆ ಲೇಖಕಿ ಆಗ್ಬಾರ್ದು ಅನ್ಸುತ್ತೆ. ಮೊಣ್ಣು, ನನ್ನ ಅನುಭವನ್ ಕೇಳಿ ನೀನೇ ಒಂದು ಕತೆ ಬರ್ದ್ಬಿಡು ನನ್ ಬಗ್ಗೆ, ಏನೊಂದು ಆಗದವರು ಅಂತ. ಹೇಗಿದೆ ಹೆಸರು? ನಾ ಸತ್ರು ಅದು ಜೀವಂತವಾಗಿರುತ್ತೆ. ಲಕ್ಷ್ಮಿ, ಯಾಕೆ ಕೆಟ್ಟದಾಗ ಮಾತಾಡ್ತಿದ್ಯಾ? ಬದುಕಿನ ಬಗ್ಗೆ ಎಷ್ಟು ಆಸಕ್ತಿ ಇರೋಳು ನೀನು. ಸ್ವಂತ ಮನೆ ಇದೆ, ಒಳ್ಳೆ ಗಂಡ ಇದ್ದಾನೆ, ಮುದ್ದಿನಂತ ಮಕ್ಕಳಿದ್ದಾರೆ, ಇನ್ನು ಏನ್ ಕೊಡ್ತೀನಿ ನಿಮಗೆ? ಹೊಚ್ಚಿ ಸಾವು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡ? ಎಷ್ಟೋ ಸಲ ನಮ್ಗೇನೇನೆಲ್ಲ ಇದೆ ಅಂತ ಪಟ್ಟಿ ಮಾಡ್ತಾ ಹೋದ್ರೆ, ಕಟ್ಕೊಂಡು ಒಂದು ಕಟ್ಪಾಡ್ ಮೇಲೆ ಬದುಕೋದು, ಹೆತ್ತವುಗಳ ಸೇವೆ, ಅದೇ ಹಗಲು ಅದೇ ರಾತ್ರಿ, ಇವುಗಳನ್ನೆಲ್ಲ ನೆನೆಸ್ಕೊಳ್ತಾ ಇದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಏನೋ ಕಳ್ಕೊಂಡಿದ್ದೀನಿ ಅನ್ಸುತ್ತೆ. ಲಕ್ಷ್ಮಿ, ನಿನಗೆ ಬೇಕಾಗಿರೋದು ಏನು ಅಂತ ಅರ್ಥ ಮಾಡ್ಕೋ. ಸಾವು ಬಹುಶಃ ನನ್ನ ಬದುಕಿಗೆ ಅದೇ ಅಗತ್ಯ ಅನ್ಸುತ್ತೆ. ಹಲೋ, ಹೌದು, ಮೈ ಗಾಡ್, ಬರ್ತಿದ್ದೀನಿ. ಏನಾಯ್ತು? ಸ್ಟವ್ ಬಸ್ಟ್ ಆಗಿದೆ, 95% ಬರ್ನ್ಸ್ ಆಗಿದೆ. ಐ ಆಮ್ ರಿಯಲಿ ಸಾರಿ, ಚಾನ್ಸಸ್ ಆರ್ ಅಬ್ಸೊಲ್ಯೂಟ್ಲಿ ನೋ. Thank you.
ಏನಾಯ್ತು? ಕತೆ ಬರಿಬೇಕು, ನಿನ್ನ ಕತೆ ಬರಿಬೇಕು. ನೀನ್ ಬದುಕ್ಬೇಕು ಲಕ್ಷ್ಮಿ, ನೀನ್ ಬದುಕ್ಬೇಕು. ನಿನ್ ಫ್ರೆಂಡ್ ಲಕ್ಷ್ಮಿ ವ್ಯವಹಾರ ಸ್ವಲ್ಪ ಹಂಗಂಗೆ ಉಂಟೆ. ಗಂಡ ಸುಮ್ಮನಿರ್ತಾನ? ಇಬ್ರು ಜಗಳ ಆಡಿರ್ಬೇಕು, ಅದಕ್ಕೆ ಅವಳೇ ಎಲ್ಲ ಸೀಮೆಎಣ್ಣೆ ಸುರ್ಕೊಂಡು ಸುಟ್ಕೊಂಡು ಸತ್ತಿರ್ಬೇಕು. ಅವಳ ಮನೆ ಕೆಲ್ಸದೇಳು, ನಮ್ ಕೆಲ್ಸದೇಳು ನಿಮ್ಗೆ ಫ್ರೆಂಡ್ ಅಂತೆ. ಅಮ್ಮ, ಅವಳ ಪರಿಚಯ ಆದ್ರೆ ಎಷ್ಟು ನಮ್ಗೆ? ಅವಳ ಬಗ್ಗೆ ತಿಳಿದಿರೋದಾದ್ರೆ ಏನು? ನನ್ನ ಹತ್ರನು ತನ್ನ ಕಷ್ಟದ ಬಗ್ಗೆ ಒಂದು ದಿವಸ ಅವಳು ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಒಂದತ್ತು ನಿಜ, ಅವಳು ಸಂತೋಷವಾಗಿರ್ಲಿಲ್ಲ. ಏನೋ ಕೊರತೆ ಅವಳನ್ನ ಕಾಡ್ತಾ ಇತ್ತು. ಅವಳಿಗೆಂತ ಕೊರ್ತೇನೆ, ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಮನೆಗೆ ಬರ್ತಿರ್ಲಿಲ್ವಂತೆ. ಗಂಡ ಮಕ್ಕಳು ಅನ್ನೋ ಪ್ರೀತಿ ಬೇಡವೆ. ಪಾಪ ಅವಳ ಗಂಡ ಏನು ಅರಿದವನು, ಅವಳು ಸತ್ತಾಗಿಂದ ಒಂದೇ ಸಮನೆ ಅಳ್ತಾ ಇದ್ದಾನೆ. ಬೇರೆ ಯಾವ ಗಂಡ್ಸ ಇಷ್ಟು ಅಳ್ತಾನೆ ಹೇಳು? ಅಮ್ಮ, ಅಳ್ಬೇಕಾದೇನು ದೊಡ್ಡಸ್ತಿಕೆ ಅಲ್ವಲ್ಲ. ಲಕ್ಷ್ಮಿ ಅವನು ಹೆಂಡತಿತಾನೆ, ಒಂದ್ ವೇಳೆ ಇವನ್ ಸತ್ತಿದ್ರು ಇವಳು ಅಳ್ತಿರ್ಲಿಲ್ವಾ? ಹತ್ತೆರಡು ವರ್ಷ ಒಟ್ಟಿಗೆ ಬದುಕಿದ್ದಕ್ಕೆ ಅಷ್ಟು ಮಾಡೋದು ಬೇಡವಾ? ನೀ ಏನೇ ಹೇಳು, ಅವಳು ಸತ್ತಿದ್ದು ಬೇಕಂತಲೇ. ಅಮ್ಮ, ಸಾಯಲು ಯಾರು ಬಯಸೋದಿಲ್ಲ, ಅದು ಲಕ್ಷ್ಮಿ ಅಂತ ಹೆಣ್ಣು. ಪೇಪರ್ ಅಲ್ಲೆಲ್ಲ ಸುದ್ದಿ ಬಂದಿದೆ, ಅವಳು ಸಾವು ಆಕಸ್ಮಿಕನೋ ಆತ್ಮಹತ್ಯೆನೋ ಅಂತ. ಅಂದ್ರೆ ಅದು ಆತ್ಮಹತ್ಯೆ ಅಂತೀಯ? ನಿಂಗಿನ್ನು ಸಂಶಯನ? ಊರವರೆಲ್ಲ ಹೇಳ್ತಾ ಇದ್ದಾರೆ, ನಿಂಗಿನ್ನು ನಂಬಿಕೆ ಬರ್ಲಿಲ್ವಾ? ಅಮ್ಮ, ಜನ ಸಾವಿರ ಮಾತಾಡ್ತಾರೆ, ಹಾಗಂತ ಎಲ್ಲ ನಂಬಕ್ಕಾಗತ್ತ? ಆದ್ರೂ ಇವಳು ಸತ್ತು ತನ್ನ ಬಗ್ಗೆ ಜನ ಆಡ್ಕೊಳಂಗ್ ಮಾಡುದು ಅಷ್ಟೇ ಹುಚ್ಚಿ. ಲಕ್ಷ್ಮಿ ತಾನೇ, ಹರ್ ಕ್ಯಾರೆಕ್ಟರ್ ವಾಸ್ ನಾಟ್ ಗುಡ್ ಅಂತೆ ಕಣೆ. ಇನ್ ವಾಟ್ ಸೆನ್ಸ್? ಒಂದ್ ವೇಳೆ ಅದೇ ನಿಜ ಆಗಿದ್ರು ಅವಳ ಸಾಯೋ ಬದಲು ಧೈರ್ಯವಾಗಿ ತಾನು ಮಾಡಿದ ತಪ್ಪಲ್ಲ ಅಂತ ಸಾಧಿಸ್ಬೇಕಿತ್ತು. ಯಾರಿಗೆ ಗೊತ್ತು ಅವಳ ಗಂಡ ಸರಿಯಾಗಿದ್ದ ಅಂತ? ಏನ್ ಗ್ಯಾರಂಟಿ? ಅವನ್ ಸರಿ ಇರ್ಲಿಲ್ಲ ಅಂತಾನೆ ಇಟ್ಕೋ, ಆದ್ರೆ ಅವನ್ ಸುಧಾರಿಸೋದು ಹೆಂಡತಿಯಾಗಿ ಇವಳ ಕರ್ತವ್ಯ ತಾನೆ? ಒಂದ್ ವೇಳೆ ಅವಳೇ ಕೆಟ್ಟ ಹಾದಿ ಹಿಡ್ದಿದ್ರೆ ಅವಳ ಗಂಡ ಸುಧಾರಿಸ್ಕೊಂಡು ಹೋಗ್ತಿದ್ನ? ಇಲ್ಲ ತಾನೆ, ಗಂಡಸಿಗೊಂದ್ ಧರ್ಮ, ಹೆಂಗಸಿಗೊಂದ್ ಧರ್ಮನ? ಬರೀ ಕತೆ ಗೀತೆ ಬರೆದು ಗಂಡಸ್ರು ಬೈಯೋದಷ್ಟು ಮಾತ್ರ ಗೊತ್ತು ನಿನಗೆ. ಅಮ್ಮ, ಇದೆಲ್ಲ ನಡೆಯೋ ಮಾತಲ್ಲ ಅಂತ ಹೇಳು ಅಕ್ಕನಿಗೆ. ಏನ ತಿಳಿ ಹೇಳೋದು? ಏನೇ ಮಾಡಿದ್ರು ಲಕ್ಷ್ಮಿ ಸಾಯ್ಬಾರ್ದಾಗಿತ್ತು. ಬೇರೆ ಹೆಣ್ಣಿನ ಸವಾಸ ಮಾಡಿದ ಗಂಡಸರು ತಲೆ ಎತ್ತಿ ಬದುಕ್ಬೋದು, ಹೆಂಗಸರು ಬದುಕ ಹಾಕಿಲ್ವಾ? ಏನೇ ಆದರೂ ಲಕ್ಷ್ಮಿ ಸಾಯ್ದೆ ನಿರ್ಧಾರ ತಗೋಬೇಕಾಗಿತ್ತು. ಗಂಡ ಬೇಡದಿದ್ರೆ ಸರಿ, ತಾನು ಮಕ್ಳ ಜೊತೆ ಸ್ವತಂತ್ರವಾಗಿರ್ಬೋದಾಗಿತ್ತು. ಸರಿ, ಮಕ್ಳು ನೀವೇ ಕೊಡ್ತಾನ ಅವನು, ಅವ್ನ ಸಾಕಾಕಿ ಹೋಗ್ತಿರ್ಲಿಲ್ವೇ? ಮಕ್ಳು ಬರೀ ತಂದೆ ಆಸ್ತಿ ಅಲ್ಲ ಕಣೋ, ಸುಮ್ಮನೆ ಮಾತಾಡ್ಬೇಡ. ತಾಯ್ತನ ಅಷ್ಟು ಸುಲಭವಾಗಿ ಬರಲ್ಲ, ಅದ್ರಲ್ಲಿ ಹೆಣ್ಣು ಪಡೋ ಕಷ್ಟನ ಅಟ್ಲೀಸ್ಟ್ 10% ಗಂಡಸರು ಪಟ್ಟಿದ್ರೆ ಬಹುಶಃ ಅರ್ಥ ಆಗ್ತಿತ್ತೋ ಏನೋ. ಆದ್ರೂ ನಮ್ ಸುತ್ತ ಸಮಾಜ ಅಂತಿರುತ್ತೆ, ಅದ್ರ ಬೇಲಿ ಮುರಿದು ಹೆಣ್ ಆಚೆ ನಿಂತ್ಕೊಂಡ್ರೆ ಸಮಾಜ ರಕ್ಷಣೆ ಕೊಡೋದಿಲ್ಲ. ಸಮಾಜ ಬೇಡಮ್ಮ, ಹೆಂಗಸಾಗಿ ನೀನ್ ಅವಳಿಗೆ ಎಷ್ಟು ರಕ್ಷಣೆ ಕೊಟ್ಟಿದ್ಯಾ, ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ? ಹೋಗ್ಲಿ, ಅವಳ ಮೇಲೆ ಹೊರಿಸಿರೋ ಅಪರಾಧನಾದ್ರೂ ಎಷ್ಟು ಸತ್ಯ ಅಂತ ತಿಳ್ಕೊಳ್ಳೋ ಯೋಚನೆ ಮಾತ್ರ ಮಾಡಿದ್ಯಾ? ಅಮ್ಮ, ಎಲ್ಲ ಸಮಸ್ಯೆಗಳಿಗೂ ಉತ್ತರ ನಮ್ಮಲ್ಲೇ ಇರುತ್ತೆ, ಆದ್ರೆ ಅದನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ. ಒಂದು ಸತ್ತ ವ್ಯಕ್ತಿ ಹೆಣ್ಣಾದ್ರೆ ಏನೆಲ್ಲ ಕತೆಗಳು ಕಟ್ತೀವಿ, ಅದೇ ಗಂಡಸಾದ್ರೆ? ಹೋಗ್ಲಿ ಬಿಡು, ಗಂಡಸರು ಏನೇ ತಪ್ಪು ಮಾಡ್ಲಿ ಬಿಡ್ಲಿ, ಈ ರೀತಿ ಸಾಯೋ ಪ್ರಮೇಯನೇ ಬರಲ್ಲ ಅಲ್ವಾ? ಈಗ ಒಬ್ಬ ಹೆಣ್ಮಗಳು ನೌಕರಿ ಮಾಡ್ತಾಳ ಅಂತಂದ್ರ, ಒಬ್ಬ ಗಂಡಸ ನೌಕರಿ ಮಾಡ್ತಾನಂದ್ರ ಎಷ್ಟು ವ್ಯತ್ಯಾಸ ಅದ ನೋಡ್ರಿ. ಗಂಡಸ ನೌಕರಿ ಮಾಡಿದ್ರೆ ಅವನ ಕಚೇರಿ ಒಳಗೆ ಮಾತ್ರ ಕೆಲಸ ಮಾಡ್ತಾನೆ, ಆದ್ರೆ ಒಬ್ಬಕ್ಕೆ ಹೆಣ್ಮಗಳ ನೌಕರಿ ಮಾಡ್ತಾಳಂದ್ರ ಆಕೆ ಮನೆಯೊಳಗೆ ಕೆಲಸ ಮಾಡ್ಬೇಕು, ಕಚೇರಿಯೊಳಗೆ ಕೆಲಸ ಮಾಡ್ಬೇಕು, ಮತ್ತು ಬೇರೆ ಕ್ಷೇತ್ರದೊಳಗೆ ಆಕೆಗೆ ಆಸಕ್ತಿ ಇತ್ತು ಅಂತಂದ್ರ ಅದಕ್ಕೂ ಆಕೆ ಸಮಯ ಕೊಡ್ಬೇಕು. ಇವುಗಳನ್ನೆಲ್ಲ ಆಕೆ ಹೊಂದಿಸ್ಕೋಬೇಕು ಅಂತಂದ್ರ ಆಕೆ ಜವಾಬ್ದಾರಿ ಜಾಸ್ತಿ ಆಗ್ತದೆ, ಅದಕ್ಕೆ ತಾಕತ್ತು ಬೇಕು. ಮತ್ತು ಈ ಜವಾಬ್ದಾರಿ ಮತ್ತು ತಾಕತ್ತನ್ನು ನಾವು ಗೌರವಿಸ್ಬೇಕೋ ಅಥವಾ ಅದನ್ನು ಹೀಯಾಳಿಸ್ಬೇಕೋ? ಎಲ್ಲಿವರೆಗೆ ಇಂಥ ಉದ್ಯೋಗಸ್ಥ ಅಂದರೆ ನೌಕರಿ ಮಾಡೋ ಹೆಣ್ಮಕ್ಳ ಬಗ್ಗೆ
ನಮ್ಮಲ್ಲಿ ಒಂದು ಅಂತಃಕರಣ ಹುಟ್ಟುವುದಿಲ್ಲವೋ ಅಲ್ಲಿವರೆಗೂ ನಮ್ಮ ಸಮಾಜದ ದೃಷ್ಟಿ ಈ ಒಂದು ಹಂತದಲ್ಲಿ ನಿಂತು ಹೋಗ್ತದೆ. ಅದು ನಾವು ಸಮಾಜವನ್ನು ಬೆಳೆಸಬೇಕು, ಇಂಥ ಹೆಣ್ಮಕ್ಳ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗಬೇಕು. ಇದೇ ಈ ಕಥೆ ಉದ್ದೇಶ.